ಅಷ್ಟು ಐಶ್ವರ್ಯಗಳು. ದಿನವೂ ತಂದೆ ತಾಯಿಯರ ದರ್ಶನ, ಅರ್ಥ ಮಾಡಿಕೊಳ್ಳುವ ಸಂಗಾತಿ, ಮಾತು ಕೇಳುವ ಮಕ್ಕಳಿರುವುದು, ಯಾವುದೇ ಸಾಲಗಳಿಲ್ಲದಿರುವುದು, ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣವಿರುವುದು, ಏನೇ ತಿಂದರೂ ಅರಗಿಸಿಕೊಳ್ಳುವ ಶಕ್ತಿ, 10 ಜನರಲ್ಲಿ ಗೌರವಾನ್ವಿತರಾಗಿರುವುದು, ನಮಗಾಗಿ ಒಳ್ಳೆಯದನ್ನು ಬಯಸುವ ಸ್ನೇಹಿತರಿರುವುದು. ಗೋಡೆಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆಗಳು ಬಿದ್ದು ಬಿಡುತ್ತವೆ. ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಗೋಡೆಗಳು ಹುಟ್ಟಿಕೊಳ್ಳುತ್ತವೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವನು ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಹೀಗಿರುವಾಗ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಅಂದರೆ ಅರ್ಥವಿಲ್ಲ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲು ಇಲ್ಲ, ಮೀನುಗಳಿಗೆ ಜೀರ್ಣಶಕ್ತಿ ಇಲ್ಲ, ಏಡಿಗಳಿಗೆ ತಲೆ ಇಲ್ಲ, ಹಾವುಗಳಿಗೆ ಕಿವಿ ಇಲ್ಲ, ಮನುಷ್ಯರಿಗೆ ಎಲ್ಲ ಇದ್ದು ಕೂಡ ಒಳ್ಳೆಯ ಮನಸ್ಸು ಇರುವುದಿಲ್ಲ. ಅಕ್ಕಿಯಲ್ಲಿ ನೆಲ್ಲು, ರಾಗಿಯಲ್ಲಿ ಕಲ್ಲು, ಹಾದಿಯಲ್ಲಿ ಮುಳ್ಳು, ಸಂಬಂಧದೊಳಗೆ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ತಿರುಗಿ ಸಹ ನೋಡಬಾರದು. ಸ್ವಂತ ಬುದ್ಧಿ ಇಲ್ಲದ ಅವಿವೇಕಿಗಳು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಮಾತು, ಬದಲಿಸಿ ಬದುಕುವವರಿಗೆ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ಇದೇ ರೀತಿಯ ಮನಮುಟ್ಟುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.